ಹಾಯ್ ಫ್ರೆಂಡ್ಸ್, ಮ್ಯಾಂಗ್ಳೂರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಎಗ್ ಕರಿ. ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಯಾವ ರೀತಿ ಇದನ್ನು ಮಾಡೋದು ಅಂತೇಳಿ ನೋಡೋಣ. 4 ನೀರುಳ್ಳಿ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 3 ಟೊಮ್ಯಾಟೊ, 5 ಬೆಳ್ಳುಳ್ಳಿ ಹಾಗೆ ಸಣ್ಣ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಮೆಣಸಿನ ಹುಡಿ, 3 ಬೇಯಿಸಿಟ್ಕೊಂಡಿರೋ ಮೊಟ್ಟೆ, ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನ್ ಅರಿಶಿನ ಹುಡಿ, ಚಿಕನ್ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ಒಂದು ಬಾಣಲೆನ ಬಿಸಿಯಾಗೋಕ್ಕಿಡಿ. ಬಿಸಿಯಾದ ನಂತರ ತೆಂಗಿನೆಣ್ಣೆನ ಹಾಕಿ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಎಣ್ಣೆನ ಹಾಕ್ಕೊಡ್ಲಿ. ಎಣ್ಣೆ ಕಾದ ನಂತರ ನೀರುಳ್ಳಿ ಹಾಕಿ ಫ್ರೈ ಮಾಡಿ. ಕಲ್ಲುಪ್ಪನ್ನ ಹಾಕಿ ನೀರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕಿ ಮಿಕ್ಸ್ ಮಾಡಿ. ಕಾಯಿಮೆಣಸನ್ನು ಹಾಕಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊನ ಹಾಕಿ ಮಿಕ್ಸ್ ಮಾಡಿ. ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಆದ ನಂತರ, ಒಂದು 5 ನಿಮಿಷದ ನಂತರ ಮುಚ್ಚಳ ತೆಗೆದು ಇದನ್ನು ಮಿಕ್ಸ್ ಮಾಡಿ. ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಅರಿಶಿನ ಹುಡಿ ಹಾಕಿ ಮೆಣಸಿನ ಹುಡಿ ಹಾಕಿ 1 ಸ್ಪೂನು ಈ ಎಗ್ ಕರಿನ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಯಾರಾದರೂ ಗೆಸ್ಟ್ ಬರ್ತಾರೆ, ಕರಿ ಬೇಗನೆ ರೆಡಿ ಆಗಬೇಕು ಅಂತಿದ್ರೆ ಈ ಥರ ಎಗ್ ಕರಿನ ಮಾಡ್ಕೊಳ್ಬೋದು. ನಮಗೆ ಜಾಸ್ತಿ ಟೈಮ್ ಆಗೋದಿಲ್ಲ ಈ ಕರಿನ ಮಾಡ್ಕೊಳ್ಳೋಕ್ಕೆ. ಈ ನೀರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಕೊನೆಗೆ ನಾವು ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಎಗ್ ಮಸಾಲ ತಗೊಂಡಿಲ್ಲ. ಎಗ್ ಮಸಾಲ ಪೌಡರ್ಗಿಂತ ಚಿಕನ್ ಮಸಾಲ ಪೌಡರು ಚೆನ್ನಾಗಿ ಬರುತ್ತೆ ಕರಿಗೆ. ಸೊ ನಾನು ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ. ಚಿಕನ್ ಮಸಾಲ ಇಲ್ಲದೆ ಇರೋರು ಎಗ್ ಮಸಾಲ ಪೌಡರನ್ನು ಕೂಡ ಹಾಕ್ಬೋದು. ಚಿಕನ್ ಮಸಾಲ ನಾವು ಹಾಕೋದ್ರಿಂದ ಕರಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಿಂತ ಕೂಡ ಚೆನ್ನಾಗಿರುತ್ತೆ. 2 ಸ್ಪೂನು ಚಿಕನ್ ಮಸಾಲ ನಾನು ಹಾಕಿದ್ದೀನಿ.
ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಗ್ರೇವಿಗೋಸ್ಕರ ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ರೈಸಿಗೆ ಕರಿಬೇಕು ಅಂತಿರೋರು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಬೋದು. ಅಥವಾ ಚಪಾತಿ ಪರೋಟಕ್ಕೆ ಅಂತ ಬೇಕಾಗಿರೋ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಡ್ರೈ ಆಗಿ ಕೂಡ ಕರಿನ ರೆಡಿ ಮಾಡ್ಕೊಳ್ಬೋದು. ಈ ಬೇಯಿಸಿರುವಂಥ ಮೊಟ್ಟೆಗೆ ನಾನು ಕಟ್ಸ್ ಕೊಟ್ಟಿದ್ದೀನಿ, ಯಾಕಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಎಗ್ಗೆ ಹಿಡೀಲಿ ಅಂತ ಹೇಳ್ಕೊಂಡು ನಾನು ಕಟ್ ಮಾಡಿದ್ದೀನಿ. ಸೊ ಆ ಥರ ಕಟ್ಕೊಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿದ್ರಲ್ಲ ಎಗ್ ಕರಿ ರೆಡಿ ಆಗಿದೆ. ತುಂಬ ಸುಲಭವಾಗಿ ಕಡಿಮೆ ಸಮಯದಿಂದ ರೆಡಿ ಮಾಡುವಂಥ ಎಗ್ ಕರಿ ಇದು. ಈ ರೆಸಿಪಿನ ಯಾರಿಗೆ ಕುಕಿಂಗ್ ಜಾಸ್ತಿ ಗೊತ್ತಿಲ್ಲ ಅಥವಾ ಯಾರು ಬ್ಯಾಚುಲರ್ಸ್ ಇದ್ದಾರೆ ಅಂಥವ್ರು ಕೂಡ ಬೇಗನೆ ಮಾಡಿಕೊಂಡು ತಿನ್ಬೋದು ಈ ಎಗ್ ಕರಿ. ಸೊ ನಿಮ್ಮನೆಯಲ್ಲೂ ಇದನ್ನು ಟ್ರೈ ಮಾಡಿ. ಯಾರಿಗಾದರೂ ಕರಿ ರೆಡಿ ಮಾಡುವಷ್ಟು ಜಾಸ್ತಿ ಟೈಮ್ ಇರೋಲ್ಲ ಅಥವಾ ಸಡನ್ನಾಗಿ ನಮಗೆ ಯಾರಾದ್ರು ಗೆಸ್ಟ್ ಬಂದರು ಅಂತಿದ್ರೆ ಈ ರೀತಿ ಕರಿನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ಕುಕಿಂಗ್ ರೆಸಿಪಿ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗೋಕ್ಕೋಸ್ಕರ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.